ಸೂಪರ್ ಆಗಿದೆ. ತಿನ್ನೋದು ಅಕ್ಷರ ನಾನು ಮಗ ನಮಗೆ ವಿಜಯವನ್ನ ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲೇ ನೋಡಿ. ಇವತ್ತಿನ ಲಾಗ್ ಇವಾಗ ಶುರು ಮಾಡ್ತಿದ್ದೀನಿ, ಫಸ್ಟೇ ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಇವಾಗ ಸ್ಟಾರ್ಟಿಂಗ್ ವಿಡಿಯೋಗೆ ಇದು ಮಾಡ್ತಾ ಇದ್ದೀನಿ. ನೋಡಿ ಅಪ್ಪ ಮಗ ಇಲ್ಲೇನೆ ಕಚ್ಚಾಡ್ತಾ ಇದ್ದಾರೆ. ಅಪ್ಪ ಮಗ ಕಚ್ಚಾಡೋದು ಇವಾಗ ಯಾವಾಗ್ಲೂ, ಅಣ್ಣ ತಮ್ಮ ಕಚ್ಚಾಡೋರು ಇವಾಗ ಅಪ್ಪ ಮಕ್ಕಳು ಕಚ್ಚಾಡಂಗಾಗಿದ್ದಾರೆ. ಯಾಕೆ ಅಂದ್ರೆ ನಾನು ಮಾತಾಡ್ಬೇಕಾದ್ರೆ ಯಾವಾಗ್ಲೂ ನಮ್ ದಿವ ಜೋರಾಗ ಅಂತ ಕಿರ್ಚಾಡ್ತಾನೆ, ಅದಕ್ಕೋಸ್ಕರ ಇವಾಗ ಬಿಟ್ರ ಇವಾಗ ಎದ್ ನಿಂತ್ಕೊಂಡು ಜೋರ ಕಿರ್ಚುತ್ತಾನೆ ನೋಡಿ. ಇವಾಗ ಕಿರ್ಚು ಕಿರ್ಚಿ ಇವಾಗ ಇವಾಗ ಕಿರ್ಚು ನೋಡೋಣ. ನೋಡಿದ್ರ ಇದೇ ಕೆಲ್ಸಕ್ಕೋಸ್ಕರ ನಮ್ಮನವರು ಹೆಂಗ್ ಕಟ್ ಮಾ ಕಿರ್ಚಾಡ್ಬಾರ್ದಂತ ಅಷ್ಟು ಅನ್ಕೊಂಡು ಇದ್ ಮಾಡಿದ್ರು. ಅವ್ರು ಬಿಟ್ರಲ್ಲ ಇವಾಗ ನಮ್ ಖುಷಿ ಬೇಬಿ ನೋಡಿ, ಛೀ ಯವೇ ಗಬ್ಬು ಇದು ಗಬ್ಬು ಗಬ್ಬು ನೋಡಿ ಫ್ರೆಂಡ್ಸ್. ಕಡಲೆ ಬೀಜ ತಂದು ತುಂಬ ದಿನ ಆಗೈತೆ ಅಂತ ಹೇಳಿದ್ರು ಅಲ್ಲ, ಬೆಳಗ್ಗೆ ಚಿತ್ರಾನ್ನ ಕಡಲೆ ಬೀಜ ಹಾಕಿ ಚಿತ್ರಾನ್ನ ಮಾಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವತ್ತೇ ಮಾಡ್ತಾ ಇದ್ದೀನಿ. ನಮ್ಮನೆಯವರು ಮತ್ತೆ ಚಿತ್ರಾನ್ನ ಮಾಡೋದ್ಲಲ್ಲಪ್ಪ, ಚಿತ್ರಾನ್ನ ಉಪ್ಪಿಟ್ಟು ಎಲ್ಲ ಮಾಡಿ ಮಾಡಿ ನಂಗೆ ತಿನ್ಸಿ ಮಾಡ್ತಾಳಲ್ಲ. ಅವ್ರಿಗೆ ಚಿತ್ರಾನ್ನ ಆಗಲ್ಲ ಜಾಸ್ತಿ, ಉಪ್ಪಿಟ್ಟು ಆಗಲ್ಲ. ಈ ದೋಸೆ ಅಂದರೆ ಪಂಚಪ್ರಾಣ ಇತ್ತು, ಇವಾಗ ದೋಸೆನೂ ಮಾಡ್ತಾಳ ಫ್ರೆಂಡ್ಸ್, ಅದನ್ನು ಇದಾಗ್ಬಿಟ್ಟಿದೆ. ಕಡಲೆ ಬೀಜ ಬರೀ ಸೀಸ್ಬಿಟ್ಟು ಮಕ್ಳ ಜೊತೆ ಆಟ ಆಡ್ಕೊಂಡು ಆ ಮಕ್ಳದ್ದು ಇರುದಲ್ಲ ಬಂದ್ ಕಾಲದ ಸಿಲೆ ನೋಡಿ ಗೈಸ್, ಇವಳು ಒಗ್ಗರಣೆ ಹಾಕದ, ನಾನು ಮಲಗಿದ್ದೀನಿ ನೈಟ್ ಶಿಫ್ಟ್ ಮಾಡ್ಕೊಂಬಂದು, ಅವಳು ಒಗ್ಗರಣೆ ಹಾಕ್ತಿರೋದು ನೋಡಿ. ಇದು ಇದು ವಾಯ್ಸ್ ಕೊಡ್ಬೇಕಾದ್ರೆ ಮೂರು ಜನ ಕೊಡ್ಕೊಳ್ಳಿ, ನಾನು ದಿವ ಮತ್ತೆ ನವಿ ಮೂರು ಜನ ವಾಯ್ಸ್ ಕೊಡ್ತಾ ಇದೀವಿ. ಅಲ್ಲ ಗೈಸ್, ಇದೊಂದು ಒಂದು ಮೆಥಡ್ ಇರುತ್ತೆ ಚಿತ್ರಾನ್ನ ಮಾಡೋಕ್ಕೆ, ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು. ಅದೇನಕ್ಕಪ್ಪ ಹಂಗೆ ಮಾಡ್ತೆ ಅಂದರೆ, ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೋಬೇಕಾ, ಒಂದು ಕಡೆ ಒಗ್ಗರಣೆ ಹಾಕ್ಬೇಕಾ, ಒಂದೇ ಸಲ ಎಲ್ಲ ಪ್ಲೇಟಿಗೆ ಮಿಟ್ಕೊಂಡು ಹಂಗೆ ಹಾಕ್ಬಿಟ್ಟೆ ಅದನ್ನು ಚೆನ್ನಾಗಿ ಹುಡ್ದೆ ಫ್ರೆಂಡ್ಸ್. ಮುತ್ಕೊಡು ಪಾಪಂಗೆ. ಹಾಗೆ ನನ್ನ ಎಬ್ಬರಿಸ್ಕೊಂಬಂದ್ಬಿಟ್ಟು ತಿಂಡಿ ಹಾಕ್ಕೊಟ್ಬಿಟ್ಟು ತಿನ್ನಿಸ್ಬಿಟ್ಟು ಕುಂಡ್ರಿಸಿದ್ದಾರೆ, ಟೀ ಮಾಡ್ಕೊಡ್ತೀನಿ ರೀ ವೈಟ್ ಮಾಡಿರಿ ಅಂದ್ಬಿಟ್ಟು ಚಿತ್ರಾನ್ನ ತಿಂದೆ. ಒಂದು ಸುಮಾರಾಗಿತ್ತು, ಇನ್ನೇನು ಮಾಡೋದು. ಸೊ ಹಂಗೆ ನಾನು ಮೊಬೈಲ್ ನೋಡ್ಕೊಂಡು ಕೂತಿದ್ದೆ, ಟೀ ಮಾಡ್ಕೊಂಬಂದು ತಂದುಕೊಟ್ರು ನನಗೆ. ಚೆನ್ನಾಗಿತ್ತು ಟೀ ಮಾತ್ರ, ಮಾತ್ರ ಚೆನ್ನಾಗಿ ಮಾಡ್ತಾರೆ ನಮ್ಮ ನವಿ ಅವರು. ನನಗೆ ಗೊತ್ತೇ ಇಲ್ಲ ಯಾವುದೋ ಸೈಕಲ್ ಗ್ಯಾಪಲ್ ಮಾಡಿಬಿಟ್ಟೆ, ನಾನು ಟಿ ವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಟಿವಿ ನೋಡೋದು ಹಾಕೊಳ್ಳೋದು ಫ್ರೆಂಡ್ಸ್, ಯಾರೇ ಟಿವಿ ನೋಡಲ್ಲ ಇಲ್ಲ ನಂದು ಎರಡು ನೋಡೋದು ಎರಡು ಕಡೆ ಗೆನ ಇರುತ್ತೆ. ಅದೇನೆ ಒಂದು ಶಿವನ್ ತರ ಕಣ್ಣೈತಲ್ಲ ಆಣೆ ಮೇಲೆ. ಇಲ್ಲ ಇಲ್ಲ ನಾನು ಆಣೆಲ್ ಟಿವಿ ನೋಡಲ್ಲ, ಕೇಳಿಸ್ಕೋತೀನಿ ಅಷ್ಟೇ, ಬಜೆಟ್ ಬರ್ತಿದ್ದಲ್ಲ ಅದನ್ನು ಕೇಳಿಸ್ಕೋತಿದ್ದೆ. ಹಾಗೆ ಇದು ನಮ್ಮ ದಿವಂಗೆ ಮತ್ತೆ ಖುಷಿಗೆ ಅಂತ ಅಂದಿರೋದ್ರು ನಮ್ಮ ನವಿ ಹಾಕೊಂಡು ಬಾರಿಸ್ತಾ ಇದ್ದಾರೆ ನೋಡಿ, ಇದು ಟೇಸ್ಟ್ ಮಾಡೋಣ ಅಂತ ಹಾಕೊಂಡಿದ್ದಾರೆ. ನನಗೆ ಇಷ್ಟ ಈ ರೀತಿ ತಿನ್ನಕ್ಕೆ, ಚಿಕ್ಕ ಮಕ್ಕಳು ಏನೇನು ಇರುತ್ತೆ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಬೇಕಾ ನಿಂಗು ನೋಡಿ, ಮೊಬೈಲ್ ಇಟ್ಬಿಟ್ಟು ಬಂದು ಕುತ್ಕೊಂಡ್ಬಿಟ್ಟು ರೆಕಾರ್ಡ್ ಆಗ್ತೈತಾ ಇಲ್ವಾ ಅಂತೆಲ್ಲ ನೋಡ್ತಾ ಇರ್ತಾಳೆ ಕುತ್ಕೊಂಡು. ನಾನು ನಮ್ಮ ಮಕ್ಳು ಏನ್ ಮಾಡ್ತೇವೆ ಅಂದ್ರೆ ಹೋಗಿ ಬೀಳ್ಸ್ಬಿಡೋದು ಫೋನ್ ಆತರ ಎಲ್ಲ ಮಾಡ್ತಾರೆ, ನಮ್ಮನ್ನ ಗೊತ್ತಿಲ್ಲ ಆ ರೀತಿ ಇಟ್ಬಿಟ್ಟು ಬಂದಿರೋದು. ಅವ್ರು ನೋಡಿ ಬರೀ ಫೋನು ಬರೀ ಫೋನು, ಅದು ಹೆಂಗೆ ಡೀಪ್ ಆಗಿ ನೋಡ್ತಿದಾರೆ ನೋಡಿ ಫ್ರೆಂಡ್ಸ್ ಫೋನ್. ಆದ್ರೆ ಟಿವಿ ಹಾಕೋರೆ ನೋಡಿ ಕಣ್ಣೋಗುದಂತೆ ಅಲ್ಲಿ ಮೊಬೈಲ್ ಅಲ್ಲಿ. ಆಯ್ತು ಬಿಡು ಮಗನೆ, ಆಯ್ತು ಬಿಡು, ಇನ್ನೊಂದ್ಸಲ ನೋಡಲ್ಲ ಬಿಡು ಮಗನೆ. ಆಮೇಲೆ ಹಾಲು ಕುಡಿತಾ ಇದ್ದಾಳಲ್ಲ, ನಂಗೂ ಹಾಲು ಅಂತ ಕೇಳ್ತಾ ಇದ್ದೀನಿ, ಖುಷಿ ಬಂದ ನೋಡಿ ನೋಡಿ. ನಮ್ಮ ಮಕ್ಕಳು ಏನೇ ತಿನ್ಬೇಕಾದ್ರೆ ನಿಮ್ದಿ ಕೊಡಲ್ಲ ಫ್ರೆಂಡ್ಸ್, ಬಿಡ್ತಾರೆ ಸುಮ್ನೀರು ಮಲಗೋನು. ಅವ್ನ ಖುಷಿ ಮಲಗಿದ್ದೀನಿ ಗೈಸ್, ಅವ್ನ ಎಫ್ರೆಸ ಕೊಡಾಡ್ತಾ ಇರೋದು. ಇದು ನಾವು ಎಷ್ಟು ಗಂಟೆ ಅಂದ್ರೆ 11:30 ಆಗಿದೆ ಫ್ರೆಂಡ್ಸ್, ಇವಾಗ ವಾಯ್ಸ್ ಕೊಡ್ತಾ ಇದೀವಿ, ಇವಾಗ ವಾಯ್ಸ್ ಕೊಡ್ತಾ ಇದೀವಿ. ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಒಂದು ವಿಡಿಯೋ ಮಾಡೋದ್ರಿಂದ. ಸೊ ಇದಾದ್ಮೇಲೆ ಅವತ್ತು ವಿಡಿಯೋ ಮಾಡ್ಕೊಳಕ್ ಹೋಗಿಲ್ಲ, ಹಂಗೆ ಸ್ಟಾಪ್ ಮಾಡಿ ಅದ್ರ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದೀವಿ. ಸೊ ಹಾಗೆ ಅಲ್ಲಿ ಆಲೂಗೆ ಬಿಸಿ ಇಟ್ಟಿದ್ದಾರೆ, ಹಾಗೆ ಒಂದು ಅಡಿಗೆ ಪಟ್ಟೆ ಇಟ್ಟಿದ್ರು ಗೈಸ್, ಅದು ಸುಟ್ಟು ಹೋಗ್ಬಿಟ್ಟಿದೆ ನೋಡಿ. ಯಾವುದೇ ಕಾರಣಕ್ಕೂ ಒಲೆ ಅಡಿಕೆಲ್ಲ ಇಡೋಕ್ಕೋಗ್ಬಾರ್ದು, ಈ ಥರ ಪ್ರಾಬ್ಲಮ್ಗಳಾಗುತ್ತೆ. ಹಾಗೆ ಸಾಂಬಾರಿತ್ತು ಬಿಸಿ ಮಾಡಿಬಿಟ್ಟು ನಮ್ಮ ನವಿ ಅವರು ಪಾಪಗೆ ಹಾಲು ಕೊಡ್ತಾ ಇದ್ದಾರೆ, ಪಾಪಗೆ ದಿವಂಗೆ ಹಾರ್ಲಿಕ್ಸ್. ಒಂದು ಲೋಟ ಹಾಲು ಎತ್ತಿಕ್ಬಿಟ್ಟು ಆಮೇಲೆ ಹಾರ್ಲಿಕ್ಸ್ ಹಾಕಿ ಕೊಡ್ತಾ ಇದ್ದಾರೆ. ಆಮೇಲೆ ಹಾರ್ಲಿಕ್ಸ್ ಹಾಕಲ್ಲ, ಇನ್ನೂ ಎದ್ದಿರಲ್ಲ ಅನ್ಸುತ್ತೆ ಅವರು ಇಬ್ಬರೂ. ಫಸ್ಟ್ ನನಗೆ ಎತ್ತಿಡ್ತಾ ಇದ್ದಾರೆ, ಅದಾದ್ಮೇಲೆ ಇಲ್ಲಿ ಹಾಗಲಕಾಯಿನೆಲ್ಲ ಹೆಚ್ಚಿಟ್ಕೋತಾ ಇದ್ದಾರೆ, ಹಾಗಲಕಾಯಿ ಪಲ್ಯ ಮಾಡೋಣ ಅಂತ. ಹಾಗೆ ಈರುಳ್ಳಿ
ಟೊಮೊಟೊ ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡ್ಕೋತಾರೆ ಒಟ್ಟಿನಲ್ಲಿ. ಹಾಗೆಯೇ ನಾನು ಯಾಕೆ ಎರಡೆರಡು ಐಟಮ್ಸ್ ಮಾಡ್ತಾಯಿದ್ದೀನಿ ಅಂತಂದರೆ, ಆಗ್ಲಕ್ಕಾಯಿ ನಮ್ಮನೆಯವ್ರಿಗಾಗಲ್ಲ, ಆಲೂಗೆಡ್ಡೆ ನಮ್ಮ ಅತ್ತೆಗಾಗಲ್ಲ, ಅದಕ್ಕೋಸ್ಕರ ಎರಡೆರಡು ಐಟಮ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಲ್ಲ ಇದು ಬೇಗ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಹಾಗಲಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ನನಗೂ, ಚೆನ್ನಾಗಿ ಮಾಡೋದು ಕಲ್ತಿದ್ದೀನಿ ಅಂತ ನನಗೆ ಖುಷಿ ಆಗುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಮಾಡ್ತೀನಿ ಹಾಗಲಕಾಯಿ ಪಲ್ಯನ. ನಾನು ಒಂದು ತುತ್ತಿಂದ ಅಷ್ಟೇ, ನಂಗೆ ಇಷ್ಟ ಇಲ್ಲ ಅಂತ ನಾನು ತಿನ್ನಲ್ಲ. ಅಂದರೆ ಕೈ ಇರುತ್ತೆ ಅಂತ ಅರ್ಧ ತಿನ್ನಲ್ಲ ಇವರು. ಸೊ ಹಾಗೆ ಚಪಾತಿ ಕಲ್ಸಿಡ್ಕೋತಾ ಇದ್ದಾರೆ ಇಲ್ಲಿ. ಬೇಗ ಮಾಡಬೇಕು ಅಂತ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊತಿರ್ತೀನಿ, ಅಷ್ಟೊತ್ತಿಗೆ ಮಕ್ಳು ಎದ್ದೇಳ್ತಾರೆ, ಮಕ್ಳಿಗೂ ಹಾಲು ಅದು ಇದು ಕೊಡೋದಿದೆಯಲ್ಲ, ಫಸ್ಟ್ ಅವರಿಬ್ಬರಿಗೆ ಮಾಡಿಕೊಟ್ಬಿಡ್ಬೇಕು ಫ್ರೆಂಡ್ಸ್. ಚಪಾತಿ ಎಲ್ಲ ಮಿದ್ದಿಟ್ಟೆ, ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಎದ್ಬಿಟ್ಟಿದ್ರು, ಅದಕ್ಕೋಸ್ಕರ ಹಾಲಿಗೆ ಸಹ ಹಾಕ್ಕೊಡೋಣ ಇವಾಗ ಅಂದ್ಬಿಟ್ಟು ಎಲ್ಲ ಹಾಲಿಗೆ ಎಲ್ಲ ಹಾಕಿ ಆರಿಸಿ, ಬೇಗ ಹಾಲೇ ಆರಕ್ಕೆ ಬಿಡೋಲ್ಲ ಫ್ರೆಂಡ್ಸ್, ಬೇಕು ಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ರಾತ್ರಿ ಹೊತ್ತು ಸರಿಯಾಗಿ ತಿನ್ನಲ್ಲ, ಹಂಗೆ ಮಂಕೋತಾರೆ, ಬೆಳಿಗ್ಗೆ ಹೊಟ್ಟೆ ಹಸ್ತಿರುತ್ತಲ್ಲ, ಬೇಕು ಬೇಕು ಅಂತ ಆಟ ಮಾಡ್ತಾಯಿರ್ತಾರೆ. ನನಗಂತೂ ಈ ಸಣ್ಣ ಈರುಳ್ಳಿ ತಂದಿರೋದ್ರಿಂದ ಎರಡಕ್ಕೂ ಈರುಳ್ಳಿ ಸುಲಿಯೋಷ್ಟೊತ್ತಿಗೆ ನಿಜವಾಗ್ಲೂ ಬೋರ್ ಹಿಡ್ದೋಯ್ತು ಫ್ರೆಂಡ್ಸ್, ನನಗೆ ಸುಲಿಯೋದ್ರೆ ಅರ್ಧ ಟೈಮ್ ವೇಸ್ಟ್ ಆಗಿಬಿಡ್ತು. ಆಮೇಲೆ ಹಾಗಲಕಾಯಿಗೆ ಹಾಗಲಕಾಯಿ ಪಲ್ಯಕ್ಕೆ ಬೀಜನೂ ಹಾಕ್ತಾರೆ ಅಮ್ಮ, ನಾನು ಬೀಜ ಅದ್ರದ್ದು ಹಾಕಲಿಲ್ಲ. ಇವಾಗ ಚಪಾತಿ ಎಲ್ಲ ಒತ್ತಿಟ್ಕೊಂಡಿದ್ದೀನಿ, ಒಟ್ಟಿಗೆ ಬೇಯಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ಒತ್ತಿಕ್ಕಿ ಒತ್ತಿಕ್ಕಾಗೈತೆ, ಇವಾಗ ಬೇಯಿಸ್ತಾಯಿದ್ದೀನಿ ಫ್ರೆಂಡ್ಸ್. ಬೇಗ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಆಗಿ ಇವಾಗ ತಿಂತೀವಿ. ಹಾಗಲಕಾಯಿ ಪಲ್ಯ ನೋಕೊಂಡಿದ್ದೀನಿ, ಆಲೂಗಡ್ಡೆ ನನಗೆ ಎರಡೂ ಇಷ್ಟ ಫ್ರೆಂಡ್ಸ್, ಅದಕ್ಕೋಸ್ಕರ ಎರಡೂ ಹಾಕೊಂಡು. ಸಂಜೆ ಆಗಿದೆ ಇವಾಗ, ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಮ್ಮ ನವಿ ಎತ್ತರಿ ಇದ್ರಡಿ ಕಸ ಇರುತ್ತೆ ಅಂತ ಅವತ್ತಿಂದ ಹೇಳ್ತಾನೆ ಇದ್ರು, ಇಲ್ಲ ರೀ ನಾನು ಹೇಳಿದೆ ಕಸ ಇರಲ್ಲ ಅಂತ, ಆದ್ರೂ ಒಂದು ಸ್ವಲ್ಪ ಕಸ ಇತ್ತು, ಎತ್ತಿಬಿಟ್ಟು ಕುಡಿಸ್ಕೊತಾ ಇದ್ದಾರೆ. ನೈಟಿ ಹಾಕೊಂಡು ನೋಡಿ, ಚೆನ್ನಾಗಿ ಕಾಣಿಸಲ್ಲ ಈ ಹುಡುಗಿ. ಏನಪ್ಪ ನೈಟಿ ಅಂದ್ರೆ ಇಷ್ಟ ಪಡೋದು ಆಯ್ತಲ್ವಾ? ಡಯಟ್ ಊರ್ಗ್ ಹೋಗಕ್ ಮುಂಚೆ ಚೆನ್ನಾಗಿ ಮಾಡ್ತಿದ್ಲು, ಇವಾಗ ಎಲ್ಲ ಬಿಟ್ಬಿಟ್ಟು ಚೆನ್ನಾಗಿ ಬರಸ್ತಾ ಇದಾರೆ. ಆಮೇಲೆ ಇದೆಲ್ಲ ತಿಂತಾ ಇದಾರೆ, ಸಕ್ಕರೆ ಎಲ್ಲ ತಿಂತಾ ಇದಾರೆ ಜಾಸ್ತಿ ಜಾಸ್ತಿ. ಕಾಫಿ ಟೀ ಎಲ್ಲ ಕುಡಿತಿದ್ಯಲ್ಲ, ಅದನ್ನು ಮಾಡಬಾರ್ದು. ಬಿಟ್ಟು ಮೇಲೆ ಹ್ಮ್, ಬೆಳಗ್ಗೆ ಒಂದು ದೊಡ್ಡ ಲೋಟದಲ್ಲಿ ಟೀ ಕುಡ್ದಲ್ಲ, ನಾನೇ ಕೊಟ್ಟನಲ್ಲ. ಆಮೇಲೆ ನಾನೇ ಕೊಟ್ಟಿದ್ದೀನಿ ಗೈಸ್, ಇವಳು ಸುಳ್ಳು ಹೇಳೋದು, ನಾನೇ ಸುಳ್ಳು ಹೇಳೋದು. ಆಮೇಲೆ ನಿನ್ನೆ ಮೊನ್ನೆ ಕೇಕ್ ಅಂತೆ, ನಿಜ ಫ್ರೆಂಡ್ಸ್ ಅರ್ಧ ಕೆ ಜಿ ಕೇಕ್ ತಂದ್ಬಿಟ್ಟು ನಿಮ್ಗೆ ಇಷ್ಟಿಷ್ಟು ಕೊಟ್ಟಿರೋದು ಫ್ರೆಂಡ್ಸ್, ನಿಜವಾಗ್ಲೂ ಇಷ್ಟಿಷ್ಟು ಕೊಟ್ಟರು ಫುಲ್ ಇವ್ರ ಒಬ್ಬರೇ ತಿಂದಿದ್ದಾರೆ. ಅಯ್ಯೋ ಇವ್ರ ಮತ್ತೆ ಇವ್ರ ಮಗ, ಇವ್ರ ಒಬ್ಬರೇ ಅಂತ ಹೇಳಲ್ಲ, ಖುಷಿಗೂ ಇಲ್ಲ ನನಗೂ ಇಲ್ಲ ಇವ್ರ ಅಮ್ಮಂಗೂ ಇಲ್ಲ, ಇವ್ರ ಅಪ್ಪ ಮಗ ದಿವ ಮತ್ತೆ ದಿವಂ ಕೆಮ್ಮ ಆಗುತ್ತೆ ಅಂತ ನಾನು ಕೊಟ್ಟಿಲ್ಲ. ನನ್ನ ಮಗಂಗೆ ಇಷ್ಟ ಕೊಟ್ಟೆ, ನನಗೂ ಒಂಚೂರು ಅವನ ಜೊತೆ ತಿಂದೆ. ಹ್ಞೂ ಆಯ್ತಾ, ಕುಡ್ಸ್ಕೊಂಡಿದ್ದೆ ಇಳಿಸ್ಲ ಮಂಚನ ಮಂಚ ಹಾಕೋಣ ಅಂತ ನೋಡಿದೆ ಗೈಸ್, ಬೇಡ ನಾನು ದಿವ ಬಿದ್ದು ಬಿಡ್ತೇನೆ. ದಿವ ನವಿ ಪಾಪ ಮೂರು ಜನ ಅನ್ಕೊಂಡ್ರೆ ತಿರುಗ್ತಾರೆ ಅವರು, ಮೂರು ರೌಂಡ್ ಗುರ್ರ ಗುರ್ರಸ್ಕರ ಆಗ್ತಾ ಸಿಂಗಲ್ ಡಬಲ್ ಸಿಂಗಲ್ ನಾನು ಸಿಂಗಲ್ ಮಂಚ ಹಾಕೊಂಡು ಹಾಕಬೇಕು ನೋಡ. ಯಾವಾಗ್ಲೂ ಗುಡ್ಸ್ಕೋಬೇಕು ಫ್ರೆಂಡ್ಸ್, ಮನೇಲಿ ಹತ್ರ ಕಸ ಎಲ್ಲ ಇರೋದು ಇಷ್ಟನೂ ಆಗಲ್ಲ ನಂಗೆ, ಇದು ಎತ್ತಿ ಗುಡ್ಸ್ಕೊಳಕು ಆಗಲ್ಲ, ಸುಸ್ತು ಅನ್ಸುತ್ತೆ. ಮಕ್ಳು ನೋಡ್ಕೊಂಡು ಮಕ್ಳು ಇಟ್ಕೊಂಡು ಇದನ್ನ ಒಬ್ಳೆ ಎತ್ತಕ್ಕೂ ಆಗಲ್ಲ. ಇವಾಗ ಅವ್ರು ಹೊರಗಡೆ ಇದಾರ, ಇವರು ಎತ್ತಿಟ್ಕೊತಾರ, ಅವಾಗ ನಾನು ಗುಡ್ಸ್ಕೋಬಹುದು. ಇಲ್ಲಾಂದ್ರೆ ಆಗಲ್ಲ, ಮಕ್ಳು ಇಲ್ಲೇ ಇರ್ತಾರ, ನಾನು ನೋಡಿದ್ರಲ್ಲ ವಿಡಿಯೋಸ್ಗಳಲ್ಲೆಲ್ಲ, ನಾನು ಅಡ್ಗೆ ಮಾಡ್ಬೇಕು ಅಲ್ಲೇ ಇರ್ತಾರೆ. ಇವ್ರ ಅಪ್ಪ ಇರೋದ್ರಿಂದ ಒಂಚೂರು ಏನು ಅನ್ಸಲ್ಲ ನಂಗೆ. ಸರಿ ಓಕೆ, ಇಳಿಸೋಣ, ಇದ ಬನ್ನಿ ಇಟ್ಕೊ ಬನ್ನಿ. ಬಾರ ಐತೆ ಕಬ್ಣ ಅಲ್ವಾ ಕಡೆ, ಅದೇನ ಬಣ್ಣ ಎಲ್ಲ ಹೋಗ್ಬಿಟ್ಟೈತಿ, ಬಣ್ಣ ಹೊಡಿಸ್ಬೇಕು. ಆಮೇಲೆ ಇದ್ದಾಗ್ಲೇ ಈ ತರ ಮಾಡ್ಬಿಡ್ಲಮ್ಮ, ನಮ್ಮನೇಲಿ ಏನಂದ್ರೆ ಅಜ್ಜಿ ಇದ್ರಲ್ಲ ಪ್ಯಾಂಬ್ರಸ್ ತರಕ್ಕೆ ಬರ್ತಿದ್ದಿಲ್ಲ ಪಾಪಗೆ ಇದನ್ನ ಡೈಪರ, ಯಾವಾಗ್ಲೂ ಬಯ್ಯೋರು ಅದಾಕೆ ಹಾಕಿ ಇದ್ ಮಾಡ್ತೀರ ಹುಡುಗಂದು. ಇನ್ನೊಂದೇನ್ ಗೊತ್ತಾ ಗೈಸ್,
ಪ್ಯಾಂಪರ್ಸ್ ಬಳಸ್ತಿದೀವಿ ಅಂದ್ರೆ ಒಂದ್ ಒಳ್ಳೆ ಚೆನ್ನಾಗಿರೋದು ಬಳಸ್ಬೇಕು. ಕಡಿಮೆ ರೇಟಿಂದು ಅಂತ ನಾವ್ ಯಾವ್ದಾವ್ದು ಕಂಪ್ನಿ ತಂದ ಹಾಕ್ತೀವಿ, ಎಲ್ಲ ಗುಳ್ಳೆಗಳು ಆಗ್ತವೆ, ಅಲರ್ಜಿ ಆಗ್ತಾವೆ. ಬಟ್ ಪ್ಯಾಂಪರ್ಸ್ ನೀವ್ ಡೈಲಿ ಬೆಳಿಗ್ಗೆ ಬೆಳಿಗ್ಗೆ ಹಾಕಿ ಏನಾಗಲ್ಲ. ಇವಾಗ ಕ್ರೀಮ್ ಪೌಡರ್ ಹಾಕ್ಲಿಲ್ಲ ಅಂದ್ರೆ ಸುಮ್ನೆ ಇದ್ಬಿಡ್ತಾನೆ. ಆದ್ರೆ ಇದು ಇನ್ನೊಂದ್ ಇದೆಯಲ್ಲ ಯಾವ್ದು ಜಾನ್ಸನ್, ಅದ ಹಾಕೋರೆ ಸ್ವಲ್ಪ ಮುಕ್ತಲೆಲ್ಲ ಗುಳ್ಳೆ ಕೈಕಾಲು. ಬಟ್ ನಮ್ಗೆ ಅಡ್ಜಸ್ಟ್ ಆಗಿರೋ ಪಾಪಕ್ಕೆ ಯಾವ್ದಾಗುತ್ತೆ ಅದನ್ನೇ ಹಾಕೋಗು. ಚೇಂಜ್ ಮಾಡಿದ್ರೆ ಫಸ್ಟ್ ಅಲ್ಲಿ ಜಾನ್ಸನ್ ಅಂತ ನಿನ್ನ ಕೊಟ್ಕೊಳಿಸಿದ್ ಫುಲ್ ಮುಕ್ತಲೆಲ್ಲ ಗುಳ್ಳೆ ಆಗ್ಬಿಡ್ತು ಫ್ರೆಂಡ್ಸ್. ಅದು ನಗಳೆ ಸೊಪ್ಪು ಅದು ಇದು ಎಲ್ಲ ಹಾಕಿ ಹೋಗ್ಸಿ ಆಮೇಲೆ ಮತ್ತೆ ಹಿಮಾಲಯ ಯೂಸ್ ಮಾಡಿದೆ, ಅವಾಗಿಂದ ಆರಾಮ್ಸೆ ಇದೆ. ಹಂಗೆ ಎಲ್ಲ ತುಂಬಾ ಜನ ಹೇಳ್ತೀರಾ ನೀವು. ಕಿಟಕಿ ನೋಡಿ ಧೂಳು ಕಾಜಲ್ ಒಳಗ್ ತುಂಬಾ ಇದೆ ಫ್ರೆಂಡ್ಸ್. ಆಮೇಲೆ ಮತ್ತೆ ನಮ್ಮನವರು ಇದೆಲ್ಲ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಟ್ಟಿತ್ತು, ತುಂಬಾನೇ ಇದಾಗ್ಬಿಟ್ಟಿ ಎಲ್ಲಮ್ಮದು ಉಕ್ಕಿ ಉಕ್ಕಿ ಉಕ್ಕಿ. ಅದಕ್ಕೆ ನಾನು ಕ್ಲೀನ್ ಮಾಡೇ ಉಜ್ಜಿ ಉಜ್ಜಿ ಅದು ಹೋಗ್ತಾನೆ ಇರ್ಲಿಲ್ಲ. ಇವಾಗ ಆಪಿಕ್ ಆಗಿ ಕ್ಲೀನ್ ಮಾಡ್ತಿದ್ರೆ ಫುಲ್ಲು ಬ್ಲ್ಯಾಕ್ ಇತ್ತು ಫ್ರೆಂಡ್ಸ್. ಇವಾಗ ಹೋಗ್ತಾ ಇದೆ ಎಲ್ಲ, ನೆನೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆಗ್ಲೇ ಕ್ಲೀನ್ ಮಾಡ್ಕೊಂಡ್ರೆ ಅದು ಕಲೆ ಕುತ್ಕೊಂಡೇ ಬಿಡುತ್ತೆ. ನಮ್ಮನವ್ರು ಬೈತಾ ಇರ್ತಾರೆ ಹಿಂಗ್ ಮಾಡ್ಕೊಂಡಿದ್ಯಲ್ಲ ಹಂಗೆ ಜಾಸ್ತಿ ಆಲೋಕ್ಸೆ ಜಾಸ್ತಿ ಮಕ್ಕಳನ್ನ ಬಿಟ್ಬಿಟ್ಟಿರ್ತಾರೆ. ಅದು ಒರೆಸಿರ್ತೀನಿ ಹಂಗಾದ್ರು ಅದ ಹಂಗ ಆಗುತ್ತಪ್ಪ, ಆಗಾಗ್ಲೇ ಒಡ್ಸ್ಕೊಬಿಟ್ಟಿನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಕೆಳಗಡೆ ನೈಟಿ ಹಾಕಿ ನಂದು ಹಳೆದ ಅದ್ರ ಮೇಲೆ ಇಟ್ಟಿದೀನಿ ನಿಮ್ದು. ಅದಕ್ಕೆ ಬೆಳಗ್ಗೆ ಕತ್ಕೋಬಿಟ್ಟಿತ್ತು ಫ್ರೆಂಡ್ಸ್, ಅದಕ್ಕೆ ಅದರಿಂದ ತುಂಬಾ ಭಯ ಆಗಿ ಮತ್ತೆ ತೆಗಿಬೇಕು. ಅದೆಲ್ಲ ಸುಟ್ಟೋಗ್ಬಿಡ್ತು ಒಂದ್ ಬಟ್ಟೆ ಇಟ್ಟಿದೆ ಅದು, ಅದನ್ನ ಇವಾಗ ತಗೋಬೇಕು. ನಾಳೆ ತೆಗ್ಬಿಟ್ಟು ಫುಲ್ ಇನ್ನು ಕ್ಲೀನ್ ಮಾಡೋಣ ಅನ್ಬಿಟ್ಟು ಸುಮ್ಮನಿದೀನಿ. ಗ್ಲೌಸ್ ಹಾಕೊಂಡು ಕ್ಲೀನ್ ಮಾಡ್ತಾ ಇದಾರೆ. ರೈಟ್ ಹ್ಯಾಂಡ್ ಗ್ಲೌಸ್ ಸಿಗ್ಲಿಲ್ಲ ಐತೆ, ಅರೆ ನಿಮ್ಮ ನೋಡಿಲ್ಲ ಅಷ್ಟೇ, ಹುಡುಕಿಲ್ಲ. ರೈಟ್ ಹ್ಯಾಂಡದ್ದು ಐತೆ, ಲೆಫ್ಟ್ ಹ್ಯಾಂಡದ್ದು ಐತೆ. ಒಂದು ನಾಲ್ಕೈದು ಜೊತೆ ಎಲ್ಲ ತಗೊಂಡ್ ಕೊಟ್ಟಿದ್ನಿ ನಂಗೆ ಪಾತ್ರೆ ಬೆಳಗಕ್ಕೆ ಫ್ರೆಂಡ್ಸ್. ಆಮೇಲೆ ನನ್ನ ನೈಲ್ಸ್ ಅದರಿಂದನೇ ನಂದು ಬೇಗ ಕಟ್ ಆಗಲ್ಲ ನೈಲ್ಸ್. ಇಲ್ಲೆಲ್ಲ ಕ್ಲೀನ್ ಮಾಡೋದಿದೆ, ಮಾ ಕಸ ಎಲ್ಲ ಗುಡ್ಸಾಗಿದೆ, ಬಟ್ಟೆ ಒಗ್ಯಾವ ಹೋಗು. ಇಲ್ಲೆಲ್ಲ ಕ್ಲೀನ್ ಮಾಡಾಗಿದೆ ರೂಮ್ ಎಲ್ಲ ಪೂರ್ತಿ, ಇಲ್ಲಿ ಅವ್ರ ಎಲ್ಲ ಫುಲ್ ಕ್ಲೀನ್ ಆಗಿದೆ. ಬಟ್ಟೆ ಒಂದು ಒಗ್ಯಕ್ಕೆ ಹಾಕ್ಬೇಕು ಇವಾಗ. ಅವನಮ್ಮ ನೀರು ತುಂಬಿದ್ದೆ ಹಾಕೋಣ, ಫ್ರೆಶ್ ಅಪ್ ಆಗಬೇಕು ಇವಾಗ. ಎರಡು ಬಕೆಟ್ ನೀರು ನನಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಲಾಗ್ ಇಷ್ಟ ಆಗಿತ್ತು ನಿಮಗೆ, ಮತ್ತೆ ಮುಂದಿನ ಲಾಗ್ ಸಿಗ್ತೀವಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಥೀ ಗಬಿ.